ಇಬ್ಬರು ಯುವಕರು ತಮ್ಮತ್ತ ಬರ್ತಾ ಇರುವುದನ್ನು ಸುಗ್ರೀವ ಗಮನಿಸಿದ ಅವರ ಮುಖದಲ್ಲಿ ಅಪಾರವಾದ ಕಾಂತಿ ಇದೆ ತಾಪಸಿಗಳಂತೆ ಕಾಣ್ತಾ ಇದ್ದಾರೆ ಆದರೆ ಅವರ ವಿಶಾಲವಾದಂತ ಭುಜ ಕೈಯಲ್ಲಿ ಹಿಡಿದಿರುವಂತ ಧನುಸ್ಸು ಅವರನ್ನು ಕ್ಷತ್ರಿಯರು ಅಂತ ಹೇಳ್ತಾ ಇದೆ ವಾಲಿ ಕಳಿಸಿರಬಹುದೇ ಸಂಶಯ ಬಂತು ಸುಗ್ರೀವನಿಗೆ ಇದನ್ನು ನಿವಾರಣೆ ಮಾಡಲಿಕ್ಕೆ ಅವರು ಯಾರು ಅಂತ ತಿಳಿದು ಬರಲಿಕ್ಕೆ ಸುಗ್ರೀವ ಕಳಿಸಿದ್ದು ಆಂಜನೇಯನನ್ನ ಹನುಮಂತ ಭಿಕ್ಷುವಿನ ವೇಷದಲ್ಲಿ ಇಬ್ಬರು ಯುವಕರ ಮುಂದೆ ನಿಂತು ಮಾತನಾಡಲು ಆರಂಭಿಸಿದ ಶ್ರೀರಾಮ ಹನುಮರ ಮೊದಲ ಭೇಟಿಯದು ಹನುಮನ ವಾಗ್ವೈಭವಕ್ಕೆ ಶ್ರೀರಾಮನೇ ಬೆರಗಾಗಿ ಹೋದ ಋಗ್ವೇದ ಯಜುರ್ವೇದ ಹಾಗೂ ಸಾಮವೇದಗಳನ್ನು ಅರ್ಥಸಹಿತವಾಗಿ ಅಧ್ಯಯನ ಮಾಡದೇ ಇರುವವರಿಗೆ ಈ ರೀತಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ನುಡಿಯನ್ನು ಅನಾವಶ್ಯಕವಾಗಿ ವಿಸ್ತಾರ ಮಾಡದೆ ಅಸ್ಫುಟ ಉಚ್ಚಾರಣೆ ಇಲ್ಲದೆ ಮಧ್ಯಮ ಸ್ವರದಲ್ಲಿ ಈತ ಮಾತಾಡ್ತಾ ಇದ್ದಾನೆ ಈ ಬಗೆಯ ಗುಣಗಳಿಂದ ಕೂಡಿದ ದೂತರು ಯಾವ ರಾಜನಿಗೆ ಕಾರ್ಯ ಸಾಧಕರಾಗಿದ್ದಾರೋ ದೂತನ ವಾಗ್ವೈಖರಿಯಿಂದಲೇ ಆ ರಾಜನ ಸಕಲ ಕಾರ್ಯಗಳು ಸಿದ್ಧಿಸ್ತವೆ ಅಂತ ಹೇಳ್ತಾನೆ ಶ್ರೀರಾಮ ತನ್ನ ಮೊದಲ ಭೇಟಿಯಲ್ಲೇ ಹನುಮ ತನ್ನ ಪ್ರಭುವಿನ ಮನಸ್ಸನ್ನು ಗೆದ್ದಿದ್ದ ಶ್ರೀರಾಮ ಸೀತೆಯರು ವಿಯೋಗದಿಂದ ದಗ್ಧರಾಗಿ ಹೋಗಿದ್ದಾರೆ ಒಬ್ಬರಿಗೊಬ್ಬರ ಕ್ಷೇಮ ಸಮಾಚಾರಗಳ ಸುಳಿವಿಲ್ಲದೆ ಬಹುಕಾಲ ಕಳೆದು ಹೋಗಿದೆ ಆಗ ಶ್ರೀರಾಮನಿಂದ ಉಂಗುರವನ್ನು ಪಡೆದು ಸೀತಾಮಾತೆಗೆ ತಲುಪಿಸಿ ಆಕೆಯಿಂದ ಚೂಡಾಮಣಿಯನ್ನು ತಂದು ಶ್ರೀರಾಮನಿಗೊಪ್ಪಿಸಿದ ಪರಸ್ಪರರ ಕುಶಲತೆಯ ವಾರ್ತೆಯನ್ನು ಮುಟ್ಟಿಸಿ ಸುಂದರಕಾಂಡಕ್ಕೆ ನಾಂದಿಯಾಗಿದ್ದು ಆಂಜನೇಯ ರಾಮಾಯಣದಲ್ಲಿ ಬೇರೆ ಯಾವುದೇ ಪಾತ್ರಗಳಿಲ್ಲದೆ ಹೋದರೂ ನಡೆದಿತು ಆದರೆ ಹನುಮಂತನಿಲ್ಲದ ರಾಮಾಯಣ ಅದು ಅಕಲ್ಪನೀಯ ಸಾಧನೆಯ ದ್ಯೋತಕ ಶಕ್ತಿಯ ಪ್ರದರ್ಶನ ಯುಕ್ತಿಯ ದರ್ಶನ ಹಾಗೂ ಸ್ವಾಮಿನಿಷ್ಠೆಯ ಪರಾಕಾಷ್ಠೆ ಇವೆಲ್ಲ ಗುಣಗಳ ಸಾಕಾರ ಮೂರ್ತಿ ಆಂಜನೇಯ ತನ್ನ ಪ್ರಭು ಶ್ರೀರಾಮನ ಕಾರ್ಯವೇ ಆಂಜನೇಯನಿಗೆ ಘನತತ್ವ ತನ್ನ ಸ್ವಂತದ ಕುರಿತಾಗಿ ಆಲೋಚನೆಯನ್ನೇ ಮಾಡದೆ ಪ್ರಭುವಿನ ಕಾರ್ಯಕ್ಕಾಗಿ ಹಗಲಿರುಳೆನ್ನದೆ ತನು ಮನಗಳಿಂದ ಶ್ರಮಿಸಿ ಅದರಲ್ಲಿ ತನ್ನ ಜೀವಭಾರವನ್ನು ಮರೆತ ಹನುಮನ ಆದರ್ಶವೇ ಡಿವಿಜಿಯವರಿಗೂ ಪ್ರೇರಣೆ ನೀಡಿತು ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ ಎನ್ನುತ್ತಾ ಕೇವಲ 4 ಸಾಲುಗಳಲ್ಲಿ ಆಂಜನೇಯನ ವ್ಯಕ್ತಿತ್ವವನ್ನು ಚಿತ್ರಿಸಿದರು ಮಾತ್ರವಲ್ಲದೆ ಆ ಕಗ್ಗದ ಮೂಲಕ ಸಾಮಾನ್ಯನೂ ಸಾಧಕನಾಗಬಲ್ಲ ಮಾರ್ಗ ತೋರಿದರು ಹನುಮಂತ ತನ್ನ ಸ್ವಾಮಿನಿಷ್ಠೆಯಿಂದಾಗಿ ತನ್ನ ದೈವ ಶ್ರೀರಾಮನಿಗಿಂತಲೂ ಹೆಚ್ಚಾಗಿ ಜನರ ಹೃದಯದಲ್ಲಿ ಸ್ಥಾನ ಪಡೆದಿದ್ದಾನೆ ಅಂತಂದರೆ ಅದು ಅಚ್ಚರಿಯಲ್ಲ ಜಗತ್ತಿನಲ್ಲಿ ಶ್ರೀರಾಮನ ಮಂದಿರಗಳಿಗಿಂತ ಆಂಜನೇಯನ ದೇವಸ್ಥಾನಗಳ ಸಂಖ್ಯೆ ಅಧಿಕವಾಗಿದೆ ಮಾತ್ರವಲ್ಲ ಎಲ್ಲ ಶ್ರೀರಾಮನ ಮಂದಿರಗಳಲ್ಲಿ ಆಂಜನೇಯ ಇರಲೇಬೇಕು ಆದರೆ ಹನುಮಂತನ ಗುಡಿಗಳಲ್ಲಿ ರಾಮನ ವಿಗ್ರಹ ಇಲ್ಲ ಸೇವೆ ಹಾಗೂ ಸ್ವಾಮಿ ನಿಷ್ಠೆಯಿಂದ ಯಾವ ಎತ್ತರಕ್ಕೆ ಏರಬಹುದು ಎಂಬುದನ್ನು ಆಂಜನೇಯ ನಮಗೆ ತೋರಿಸಿದ ದಾರಿ ಇದು ಸೀತೆಯನ್ನು ಒಮ್ಮೆಯೂ ಕಂಡಿಲ್ಲದ ಹನುಮ ಸ್ವರ್ಣಲಂಕೆಗೆ ಬಂದಿದ್ದಾನೆ ತಾನು ಸೀತಾಮಾತೆಯ ಕುರಿತಾಗಿ ಕೇಳಿರುವ ಆಕೆಯ ಗುಣಗಳನ್ನು ಆಧಾರವಾಗಿ ಇಟ್ಟುಕೊಂಡು ಆಕೆಯ ರೂಪವನ್ನು ತನ್ನ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡಿದ್ದಾನೆ ಲಂಕೆಯಲ್ಲಿ ಅದೆಷ್ಟೋ ರೂಪವಂತ ಸ್ತ್ರೀಯರನ್ನು ನೋಡಿದಾಗಲೂ ಈಕೆ ನನ್ನ ಸೀತಾಮಾತೆಯಲ್ಲ ಈಕೆಯೂ ಅಲ್ಲ ಅನ್ನುತ್ತಾ ಕೊನೆಗೆ ಅಶೋಕವನದಲ್ಲಿ ಕುಳಿತ ಸ್ತ್ರೀಯನ್ನು ನೋಡಿ ಆನಂದದಿಂದ ಮರದ ಮೇಲಿನಿಂದಲೇ ನಮಸ್ಕರಿಸಿದ ದುತ್ತನೆ ಆಕೆಯ ಮುಂದೆ ನಿಂತು ನಾನು ಆಂಜನೇಯ ರಾಮನ ದೂತ ಅಂತ ಹೇಳಲಿಲ್ಲ ಹನುಮಂತ ಒಬ್ಬ ಮನಃಶಾಸ್ತ್ರಜ್ಞ ಆ ರೀತಿ ಹೋದಾಗ ಆಕೆ ಗಾಬರಿ ಆಗ್ತಾಳೆ ಅಂತ ಯೋಚಿಸಿ ಮರದ ಮೇಲೆ ಕುಳಿತು ದಶರಥ ಹಾಗೂ ಶ್ರೀರಾಮನ ಕಥೆಗಳನ್ನು ಮೆಲುವಾಗಿ ಹಾಡತೊಡಗಿದ ಆ ಕಥೆಗಳನ್ನು ಕೇಳ್ತಾ ಕೇಳ್ತಾ ಸೀತೆಗೆ ಈ ಹಾಡು ಹಾಡ್ತಾ ಇರುವವ ನಮ್ಮವನಿರಬೇಕು ಅಂತ ಅನಿಸಿತು ಭಯ ದೂರ ಆಯಿತು ಆಗ ಆಕೆಯ ಮುಂದೆ ಬಂದು ಮಂಡಿಯೂರಿ ತನ್ನ ಪರಿಚಯಿಸಿಕೊಂಡು ಶ್ರೀರಾಮನ ಮುದ್ರೆಯುಂಗುರವನ್ನು ಕೊಡ್ತಾನೆ ಮನಃಶಾಸ್ತ್ರಜ್ಞ ಹನುಮ ಸೀತೆಗೆ ಉಂಗುರವಿತ್ತು ಆಕೆಯಿಂದ ಚೂಡಾಮಣಿಯನ್ನು ಪಡೆದಾಗಿದೆ ಮರಳಿ ಹೊರಡಬೇಕೆನ್ನುವಾಗ ಹನುಮನ ಒಳಗಿದ್ದ ಆ ರಣತಂತ್ರಗಾರ ಜಾಗೃತನಾದ ಹೇಗಿದ್ದರೂ ಇನ್ನು ಒಂದೆರಡು ತಿಂಗಳು ಕಳೆದು ಇದೇ ನೆಲಕ್ಕೆ ಯುದ್ಧಕ್ಕೆ ಬರಬೇಕು ಅಸ್ತ್ರಶಸ್ತ್ರಗಳ ಬಲಾಬಲಕ್ಕಿಂತ ಮೊದಲು ಶತ್ರುವಿನ ಎದೆಯಲ್ಲಿ ಭೀತಿಯನ್ನು ಹುಟ್ಟಿಸಬೇಕು ಅದರಲ್ಲಿ ಯಶಸ್ವಿಯಾದರೆ ಅರ್ಧ ಯುದ್ಧ ಗೆದ್ದಂತೆ ಯೋಚನೆ ಬಂದಿದ್ದೇ ತಡ ಅಶೋಕವನದ ಧ್ವಂಸ ಪ್ರಾರಂಭ ಆಯಿತು ತಡೆಯಲು ಬಂದ ಸಾವಿರಾರು ರಾಕ್ಷಸರಿಗೆ ತನ್ನ ಅಗಾಧ ಶಕ್ತಿಯ ಪರಿಚಯ ಮಾಡಿಸಿದ ಕೊನೆಗೆ ಆಂಜನೇಯನನ್ನು ಬಂಧಿಸಲು ಸ್ವತಃ ಇಂದ್ರಜಿತು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಬೇಕಾಯಿತು
ಮೊದಲ ಬಾರಿ ರಾವಣನನ್ನು ನೋಡಿದಾಗ ಹನುಮಂತನಾಡುವ ಮಾತುಗಳು ನಿಜಕ್ಕೂ ನಮಗೆ ಒಳ್ಳೆಯ ಪಾಠ. ಅಹೋ ರೂಪಂ ಅಹೋ ಧೈರ್ಯಂ ಅಹೋ ಸತ್ವಂ ಅಹೋ ದ್ಯುತಿಹಿ ಅಹೋ ರಾಕ್ಷಸ ರಾಜಸ್ಯ ಸರ್ವಲಕ್ಷಣಯುಕ್ತಯ. ಏನು ರೂಪ, ಏನು ಧೈರ್ಯ, ಸತ್ವಗಳು ಇವನಲ್ಲಿ, ಸಮಸ್ತ ರಾಜಲಕ್ಷಣಗಳಿವೆ ಈ ರಾವಣನಲ್ಲಿ. ಇಂತ ಶತ್ರುವಿನಲ್ಲಿ ಇರುವ ಸಕಾರಾತ್ಮಕ ಗುಣಗಳನ್ನು ಗುರುತಿಸಿ ಹೇಳುವ ಶತ್ರುಗುಣ ಪ್ರಶಂಸಕ ಹನುಮ ಇಲ್ಲೂ ನಮಗೆ ಪಾಠವಾಗ್ತಾನೆ. ಹಾಗಂತ ಹೇಳಿ ಅವನಲ್ಲಿರುವ ದುರ್ಗುಣಗಳನ್ನು ಹೇಳದೇ ಇರೋದಿಲ್ಲ. ಎಲ್ಲ ಲಕ್ಷಣಗಳಿವೆ ನಿಜ, ಆದರೆ ಇವನಲ್ಲಿ ಬಲವಾದ ಅಧರ್ಮವೊಂದು ಇಲ್ಲದೇ ಹೋಗಿದ್ದರೆ ಇವನು ಆ ಇಂದ್ರನಿಗೆ ಅಧಿಪತಿಯಾಗ್ತಾ ಇದ್ದ ಅಂತ ಚುಚ್ಚುತ್ತಾನೆ. ಕೆಲವೇ ಗಂಟೆಗಳಲ್ಲಿ ರಾವಣ ಕುಲದವರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದ ಹನುಮ ಈಗ ಸ್ವತಃ ರಾವಣನ ಮುಂದೆ ಕುಳಿತು, ನಾನೊಬ್ಬನೇ ಇಷ್ಟೆಲ್ಲ ಮಾಡಬಹುದಾದರೆ ಯೋಚಿಸು ರಾವಣ, ನನಗಿಂತ ಬಲಿಷ್ಠರಾದ ಲಕ್ಷಾಂತರ ಮಂದಿ ವಾನರರು ಶ್ರೀರಾಮನ ಜೊತೆಗಿದ್ದಾರೆ ಎಂದು ಘರ್ಜಿಸಿ ಲಂಕಾಧಿಪತಿಯಲ್ಲೂ ಭಯದ ಮೊದಲ ಬೀಜ ಬಿತ್ತಿದ್ದ ರಣತಂತ್ರಗಾರ ಆಂಜನೇಯ. ಸಾಲದು ಎಂಬಂತೆ ತನ್ನ ಬಾಲಕ್ಕೆ ಹಚ್ಚಿದ ಬೆಂಕಿಯಿಂದ ಅರ್ಧ ಲಂಕೆಯನ್ನು ಸುಟ್ಟು ಅರ್ಧ ಯುದ್ಧವನ್ನು ಗೆದ್ದಿದ್ದ. ರಾವಣನ ಸಂಹಾರ, ಸೀತೆಯ ಅಗ್ನಿ ಪರೀಕ್ಷೆಗಳು ಮುಗಿದಿವೆ. ಅಯೋಧ್ಯೆಯಲ್ಲಿ ಮತ್ತೆ ಸಂಭ್ರಮದ ವಾತಾವರಣ. ಶ್ರೀರಾಮ ತನ್ನ ಸತಿ ಸೀತೆಗೆ ಅಪರೂಪದ ರತ್ನಖಚಿತವಾದ ಹಾರವೊಂದನ್ನು ಉಡುಗೊರೆಯಾಗಿ ನೀಡುತ್ತಾನೆ. ಆದರೆ ಸೀತೆ ಇದು ಸೇರಬೇಕಾಗಿರುವುದು ನಮ್ಮೆಲ್ಲರ ಆನಂದಕ್ಕೆ ಕಾರಣನಾದವನಿಗೆ. ತೇಜ ಯಶ ದಕ್ಷತೆ ಧೃತಿ ಸಾಮರ್ಥ್ಯ ನಯ ವಿನಯ ಪೌರುಷ ವಿಕ್ರಮ ಬುದ್ಧಿ ಎಲ್ಲ ಗುಣಗಳ ಸಾಕಾರ ಮೂರ್ತಿ ಹನುಮನಿಗೆ ಎನ್ನುತ್ತಾ ಆ ಹಾರವನ್ನು ಆಂಜನೇಯನ ಕೊರಳಿಗೆ ಹಾಕ್ತಾಳೆ. ನಿರಪೇಕ್ಷವಾದ ಸೇವೆಗೆ ಫಲ ನಿಶ್ಚಿತ ಅನ್ನುವುದಕ್ಕೆ ಆಂಜನೇಯನೇ ನಮಗೆ ಉದಾಹರಣೆ. ಇಂದು ಹನುಮ ಜಯಂತಿ. ನಾವು ಸ್ವೀಕರಿಸಿರುವ ಧ್ಯೇಯದ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವ ಆಂಜನೇಯರು ನಾವಾಗೋಣ. ನಮಸ್ಕಾರ.